ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ಬ್ಲಾಗ್. ಸೊ ನಾನಿವತ್ತಿರೋದು ಅರಸಾಳಲ್ಲಿ. ತುಂಬ ಜನರಿಗೆ ಅರಸಾಳ ಅಂದರೆ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಂಗ್ಳೂರಿನಿಂದ ಸುಮಾರು 335 ಕಿಲೋಮೀಟ್ರ್ ಆಗುತ್ತೆ, ಹಾಗೆಯೇ ಉಡುಪಿಯಿಂದ ಬರಬೇಕಾದ್ರೆ ಸುಮಾರು 133 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ಸಾಗರದಿಂದ ಸುಮಾರು 40 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ಇಲ್ಲಿ ಒಂದು ಚಿಕ್ಕದಾದಂಥ ಒಂದು ಮ್ಯೂಸಿಯಂ ಇದೆ, ಅಲ್ಲಿಗೆ ಎಂಟ್ರೆನ್ಸ್ ಫೀಸ್ ಬರುವುದು 5 ರೂಪಾಯಿ. ಹಾಗೆ ಮಂಗಳವಾರ ದಿನ ಇಲ್ಲಿ ರಜೆ ಅಂತಲೂ ಬೋರ್ಡ್ ಹಾಕಿರೋದು ನಾವು ನೋಡ್ಬೋದು. ಅರಸಾಳ್ನ ಈ ಒಂದು ಪುಟ್ಟದ ಅಂತ ಒಂದು ರೈಲ್ವೆ ಸ್ಟೇಷನ್ ಇಷ್ಟೊಂದು ಫೇಮಸ್ ಆದ ಕಾರಣ ಯಾಕಂದರೆ ಶಂಕರ್ನಾಗ್ ಅವರ ನಿರ್ದೇಶನದಲ್ಲಿ 1985ರಲ್ಲಿ ಪ್ರಸಾರವಾದಂತಹ ಮಾಲ್ಗುಡಿ ಡೇಸ್ ಅನ್ನೋ ಒಂದು ಸೀರಿಯಲ್ ಏನಿದೆ ಅದರಲ್ಲಿ ಬರುವಂತಹ ರೈಲ್ವೆ ಸ್ಟೇಷನ್ ಏನಿದೆ ಅದು ಈ ಅರಸಾಳ್ನ ಒಂದು ರೈಲ್ವೆ ಸ್ಟೇಷನ್ ಆಗಿದ್ದು ಇದರ ಸುತ್ತಮುತ್ತಲಿನ ಕೆಲವೊಂದು ಭಾಗಗಳನ್ನು ಚಿತ್ರೀಕರಿಸಲಾಗಿತ್ತು. ಆ್ಯಕ್ಚುಲಿ ಮಾಲ್ಗುಡಿ ಡೇಸ್ ಅನ್ನೋದು ಫೇಮಸ್ ನರೇಟರ್ ಆದಂತಹ ಆರ್ ಕೆ ನಾರಾಯಣರವರ ಒಂದು ಫಿಕ್ಷನ್ ಏನು ಸ್ಟೋರಿ ಆಗಿದೆ. ಇದು ನಾವು ಮ್ಯೂಸಿಯಂನ ಒಳಗೆ ಹೋಗ್ತಿದ್ದ ಹಾಗೇ ಇಲ್ಲಿ ಸುಮಾರು ಏನು ಹಳೆಯ ಕಾಲದ ಫೋಟೋಸು, ಹಾಗೇ ಆ ಒಂದು ಸಂದರ್ಭದಲ್ಲಿ ಇದ್ದಂಥ ಮನೆಯ ರೀತಿಗಳು ಹೇಗಿದೆ ಅಂತೇಳಿ ಒಂದು ಸಣ್ಣದ ಅಂತ ಒಂದು ಏನು ವಿವರಣೆ ಹಾಗೂ ಅದೇ ರೀತಿಯನ್ನು ಮಾಡಿರಲಾಗಿದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ತುಂಬ ಚೆನ್ನಾಗಿ ಅದು ಕಾಣಿಸುತ್ತೆ. ಇಲ್ಲಿ ನಾವು ನೋಡ್ಬೋದು ಈ ವಾಲ್ ಮೇಲೆ ಹಳೆ ಕಾಲದ ಆ ಒಂದು ಪೇಂಟಿಂಗನ್ನು ನಾವು ಹಳೆ ಕಾಲದಲ್ಲ ಇದು ಆ್ಯಕ್ಚುಲಿ, ಬಟ್ ಅದೇ ಹಳೆ ಕಾಲಕ್ಕೆ ಹೋಲಿಸಿ ಇಲ್ಲಿ ಪೇಂಟಿಂಗ್ ಮಾಡಿರ್ತಾರೆ. ಹಾಗೆ ಈ ರಿಯಲಿಸ್ಟಿಕ್ ಆಗಿ ಇಲ್ಲಿ ಒಂದು ಹಾವಿನ ಹುತ್ತ ಇರುತ್ತಲ್ಲ ಅದೇ ಥರ ಒಂದು ಮಾಡಿದ್ದಾರೆ. ಅದು ನಿಜವಾಗ್ಲೂ ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ ನಮಗೆ. ಮಾಲ್ಗುಡಿ ಡೇಸಲ್ಲಿ ಬರುವಂಥ ಪ್ರಮುಖ ಕಥಾಪಾತ್ರ ಸ್ವಾಮಿ ಇದ್ದಾರಲ್ಲ ಅವರ ಒಂದು ಫೋಟೋ ಇದು. ಅದು ಈ ಸೀರಿಯಲ್ನಿಂದ ತೆಗೆದಿರುವಂಥ ಒಂದು ಫೋಟೋ. ಅದರಲ್ಲಿ ಅಭಿನಯಿಸಿದಂಥ ಸುಮಾರು ಕಲಾವಿದರ ಫೋಟೋಗಳು ಇಲ್ಲಿ ಕಾಣ್ಬೋದು. ಏನು ರಾಜನ್ ಇದಾನಲ್ಲ, ಹಾಗೇ ಮಣಿ ಅಂತ ಅವ್ರದ್ದೆಲ್ಲ ಫೋಟೋ ಇಲ್ಲಿ ಕಾಣುತ್ತೆ ನಮಗೆ. ಹಾಗೆ ಇಲ್ಲೊಂದು ಹುಲಿಯ ಒಂದು ಶಿಲ್ಪವನ್ನು ನಾವು ನೋಡ್ಬೋದು. ಯಾಕಂದರೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ಏನು ಆ ಒಂದು ಕಾಲದಲ್ಲಿ ಅಲ್ಲಿನ ಸುತ್ತಮುತ್ತಲಿನ ಒಂದು ಪ್ರಕೃತಿ ಹೇಗಿತ್ತು ಅನ್ನೋ ಒಂದು ವಿವರಣೆಯನ್ನು ಕೊಡಲಾಗಿದೆ. ಅಲ್ಲಿ ಬೋರ್ಡಲ್ಲಿ ಕಂಡ್ರಲ್ಲ ಅವರೇ ಆರ್ ಕೆ ನಾರಾಯಣರವರು. ಇಲ್ಲಿ ಕೆಲವೊಂದು ಬೋರ್ಡ್ಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಇಲ್ಲಿ ಹಾವಿನ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನಾಗರ ಹಾವಿನ ಬಗ್ಗೆ. ಹಾಗೆ ಇಲ್ಲಿ ಈ ಕಥಾಪಾತ್ರದಲ್ಲಿ ಬರುವಂಥ ಸ್ವಾಮಿ ಇದಾರಲ್ಲ ಅವರ ಅಜ್ಜಿ ಅವರ ಮನೆಯಲ್ಲಿ ಅಟ್ಟದ ಮೇಲೆ, ಅಂದರೆ ಹಳೆ ಕಾಲದಲ್ಲಿ ಅಟ್ಟ ಅಂತೇಳಿ ಇರುತ್ತೆ, ಅಲ್ಲಿ ಅವರು ಒಂದು ರೂಮ್ ಇತ್ತು. ಅವ್ರು ಅದರಲ್ಲಿ ಅವರು ಮಲಗ್ತಾಯಿದ್ರು. ಹಾಗೆ ಸ್ವಾಮಿಯವರು ಕೂಡ ಅಜ್ಜಿಯವ್ರ ಜೊತೆ ಮಲಗ್ತಾಯಿದ್ರು ಅನ್ನೋಂಥ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಹಾಗೆ ಆ ಸೀರಿಯಲ್ನಲ್ಲಿ ಬರುವಂಥ ಕೆಲವೊಂದು ಫೋಟೋಸ್ ಇಲ್ಲಿ ನಾವು ನೋಡ್ಬೋದು. ಹಾಗೆ ನಾವು ಇಲ್ಲಿ ಹೊರಗೆ ಬರ್ತಾ ಇದ್ದಂಗೆ ಇಲ್ಲಿ ಹೊರಗಡೆ ಅವರು ಹಳೆಯ ಕಾಲದ ಒಂದು ಮನೆಯಲ್ಲಿ ಯೂಸ್ ಮಾಡ್ತಿದ್ದ ಒಂದು ಕೆಲವು ವಸ್ತುಗಳ ಪ್ರದರ್ಶನವನ್ನು ಮಾಡಲಾಗಿದೆ. ಮಾಲ್ಗುಡಿ ಡೇಸ್ ಅನ್ನೋ ಒಂದು ಧಾರಾವಾಹಿನಿಯನ್ನು ನಿರ್ಮಾಣ ಮಾಡೋದಕ್ಕಿಂತ ಮುಂಚೆ ಇವರು ಆರ್ ಕೆ ನಾರಾಯಣರವ್ರ ಹತ್ರ ಇದರ ಒಂದು ಏನು ರೈಟ್ಸ್ ಇರುತ್ತಲ್ಲ ಅದನ್ನು ತೊಗೊಂಡಿರ್ತಾರೆ. ಶಂಕರ್ನಾಗ್ ಅವರು ಬಾಂಬೆಯ ಒಂದು ಥಿಯೇಟ್ರಲ್ಲಿ ವರ್ಕ್ ಮಾಡಿರುವಂಥ ಒಂದು ಬಹಳಷ್ಟು ಎಕ್ಸ್ಪೀರಿಯನ್ಸ್ ಅವರಿಗಿರುತ್ತೆ. ಆದ್ದರಿಂದ ಅವರು ಮೊದಲನೇದಾಗಿ ಈ ಒಂದು ಸೀರಿಯಲ್ನ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಪ್ರಸಾರ ಮಾಡ್ತಾರೆ, ತದನಂತರ ಅವರು ಕನ್ನಡಕ್ಕೆ ಡಬ್ ಮಾಡ್ತಾರೆ. ಈ ಒಂದು ಸೀರಿಯಲ್ನಲ್ಲಿ ಸುಮಾರು 250ಕ್ಕೂ ಹೆಚ್ಚು ಆರ್ಟಿಸ್ಟ್ಗಳು ವರ್ಕ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಆ ಒಂದು ಟೈಮ್ನಲ್ಲಿ ನಮಗೆ ಗೊತ್ತಿರ್ಬೋದು ಅನಂತನಾಗ್ ಆಗಿರಲಿ, ಹಾಗೆ ವಿಷ್ಣುವರ್ಧನ್ ಆಗಿರಲಿ, ಹಾಗೆಯೇ ಗಿರೀಶ್ ಕಾರ್ನಾಡ್ ಅಂತ ಸುಮಾರು ಹಲವಾರು ಕಲಾವಿದರು ಇದರಲ್ಲಿ ವರ್ಕ್ ಮಾಡಿದ್ರು ಅಂತ ಹೇಳಲಾಗಿದೆ. ಮಾಲ್ಗುಡಿ ಅನ್ನೋದು ಆರ್ ಕೆ ನಾರಾಯಣರವರ ಒಂದು ಕಾಲ್ಪನಿಕವಾದಂಥ ಒಂದು ವಿಲ್ಲೇಜ್ ಆಗಿದೆ. ಈ ಒಂದು ಕಥೆಯ ಸಂದರ್ಭ ಏನು ಅಂದರೆ ಸ್ವಾಮಿ ಮತ್ತು ಆತನ ಗೆಳೆಯರಾದ ರಜ ಮತ್ತು ಮಣಿ, ಹಾಗೆ ಅವರ ಗೆಳೆಯರು 4-5 ಜನ ಬೇರೆ ಇದ್ದಾರೆ, ಅವರ ನಡುವಿನ ಒಂದು ಫ್ರೆಂಡ್ಶಿಪ್ನ ಒಂದು ಕಥೆಯಾಗಿರ್ಬೋದು. ಹಾಗೆ ಆ ಒಂದು ಸಂದರ್ಭ ಆ ಒಂದು ಕಾಲ ಹೇಗಿತ್ತು ಅಂದರೆ ನಮಗೆ ಫ್ರೀಡಮ್ ಸಿಕ್ಕಿಲ್ಲ ಅವಾಗ. 1945ಕ್ಕಿಂತ ಮುಂಚೆ ನಡೆದಿರುವಂತಹ ಒಂದು ಕಾಲ್ಪನಿಕವಾದ ಕಥೆಯಾಗಿರೋದು ಇದು. ಆವಾಗ ನಿಮಗೆ ಅನ್ಕೋಬೋದು ಆ ಒಂದು ಸಂದರ್ಭ ಹೇಗಿತ್ತು ಅಂತೇಳಿ. ಇಲ್ಲಿ ನಾವು ನೋಡ್ಬೋದು ಈ ಒಂದು ಕಥೆಯಲ್ಲಿ ಬರುವಂಥ ಸ್ವಾಮಿ ಅನ್ನೋ ಒಂದು ಕಥಾಪಾತ್ರದ ಒಂದು ಶಿಲ್ಪವನ್ನು ಇಲ್ಲಿ ಮಾಡಲಾಗಿದೆ.
ಈ ಒಂದು ಸೀರಿಯಲ್ನ ಆರ್ಟ್ ಡೈರೆಕ್ಟರ್ ಆಗಿದ್ದಂಥವರು ಜಾನ್ ದೇವರಾಜ್ ಅಂತೇಳಿ, ಅವರ ಕೆಲವೊಂದು ಫೋಟೋಗಳನ್ನೆಲ್ಲ ನಾವು ನೋಡ್ಬೋದು. ಇಲ್ಲಿ ಕೆಲವೊಂದು ವಸ್ತುಗಳನ್ನು ಪ್ರದರ್ಶನ ಮಾಡಲಾಗಿದೆ, ಆ ಒಂದು ಕಾಲದ ಕೆಲವೊಂದು ಏನು ವಸ್ತುಗಳು, ಫೋನ್ ಆಗಿರಲಿ, ಹಾಗೆಯೇ ಇದರ ಹೆಸರೆಲ್ಲ ನನಗೂ ಕರೆಕ್ಟ್ ಗೊತ್ತಿಲ್ಲ ಏನಂತೇಳಿ. ಇಲ್ಲಿ ಕೆಲವೊಂದು ಆಯುಧಗಳನ್ನು ನಾವು ನೋಡ್ಬೋದು. ಶಂಕರ್ ನಾಗ್ ಅವರು ಈ ಒಂದು ಸೀರಿಯಲ್ನ 39 ಎಪಿಸೋಡನ್ನು ಅವರೇ ನಿರ್ಮಿಸಿದ್ದಾರೆ. ಇಲ್ಲಿ ನಾವು ನೋಡ್ಬೋದು ಕೆಲವೊಂದು ಅವರ ಹಳೆಯ ಕಾಲದ ಒಂದು ಫೋಟೋ ಇಲ್ಲಿ ನಾವು ನೋಡ್ಬೋದು. ಮಾಲ್ಗುಡಿ ಡೇಸ್ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆದ ಒಂದು ಸ್ಟೋರಿ. ನಿಮಗೆ ಇಂತಹ ಕಾದಂಬರಿಗಳ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಈ ಸೀರಿಯಲನ್ನು ನೋಡಿ, ಅಥವಾ ಆರ್ ಕೆ ನಾರಾಯಣರವರ ಆ ಒಂದು ಬುಕ್ಕನ್ನು ಖಂಡಿತವಾಗಲಿ ಓದಿ, ತುಂಬ ಚೆನ್ನಾಗಿದೆ. ಈ ಮ್ಯೂಸಿಯಂನ ಹೊರಭಾಗದಲ್ಲಿ ಕೂಡ ತುಂಬ ಚೆನ್ನಾಗಿ ಅವರು ಏನು ಹಳೆಯ ಕಾಲದ ಒಂದು ಸ್ಟೈಲ್ನಲ್ಲಿ ನಿರ್ಮಾಣ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ ಇಲ್ಲಿ ನೋಡೋಕ್ಕೆಲ್ಲ. ಇಲ್ಲಿ ಕಾಣಿಸುತ್ತಲ್ಲ ಅದೇ ಸ್ವಾಮಿ ಮತ್ತು ರಜಂ ಮತ್ತು ಏನು ಮಣಿ ಅಂತಲ್ಲ ಅವರೊಂದು ಕಲಾಕೃತಿಗಳು. ಅದರ ಅದೇ ಥರ ಈ ಕಡೆ ಸೈಡಿಗೆ ಬಂದರೆ ಒಂದು ಹುಲಿ, ಏನು ಹುಲಿ ಅಲ್ಲ, ಚಿರತೆ ಮರದ ಮೇಲಿರುವಂಥ ಒಂದು ಶಿಲ್ಪವನ್ನು ಕೂಡ ನಿರ್ಮಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಮ್ಯೂಸಿಯಂನಿಂದ ಹೊರಗೆ ಬಂದರೆ ನಮಗೆ ರೈಲ್ವೆ ಸ್ಟೇಷನ್ ನೋಡ್ಬೋದು. ರೈಲ್ವೆ ಸ್ಟೇಷನ್ ತುಂಬ ಚೆನ್ನಾಗಿದೆ, ಹಸಿರಾಗಿದೆ, ನೀಟಾಗಿ ಇದೆ. ಬಟ್ ಇಲ್ಲಿ ಟ್ರೈನೆಲ್ಲ ಸ್ಟಾಪ್ ಕಡಿಮೆ ಅನ್ಸುತ್ತೆ. ನಾವು ನಿಂತಿರುವಾಗಲೇ ಮಳೆ ಬಂತು ನೋಡಿ. ಹಾಗೆ ಇಲ್ಲೊಂದು ಸುಂದರವಾಗಿ ಏನು ರೈಲ್ವೆ ಕಂಪಾರ್ಟ್ಮೆಂಟಲ್ಲಿ ಒಂದು ಬೋಗಿಯನ್ನು ನಿಲ್ಲಿಸಿದ ಹಾಗೆ, ಅದರ ಒಳಗೆ ಮಲ್ಗುಡಿ ಚಾ ಅಂತೇಳಿ ಒಂದು ಟೀ ಸ್ಟಾಲ್ ಅನ್ನು ಮಾಡಿದೆ. ತುಂಬ ಚೆನ್ನಾಗಿದೆ. ಒಳಗೆಲ್ಲ ನೀವು ಒಳಗೆ ಹೋಗಿ ಟೀ ಎಲ್ಲ ಕುಡಿಬೋದು. ತುಂಬಾ ಒಂಥರ ಕ್ಲಾಸಿಕ್ ಆಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಮಾಲ್ಗುಡಿ ಡೇಸ್ ಅನ್ನೋವಂತಹ ಒಂದು ಕತೆ ಇದೆಯಲ್ಲ, ತುಂಬ ಚೆನ್ನಾಗಿದೆ. ನಿಮಗೆ ಇಷ್ಟ ಆದ ಅವರ ಒಂದು ಬುಕ್ಕನ್ನು ಓದಿ, ಅಥವಾ ಈ ಸೀರಿಯಲನ್ನು ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಬೆಂಗಳೂರಿಂದ ಎಲ್ಲಾದರೂ ಕೊಡಚಾದ್ರಿ ಹೋಗೋರಿದ್ರೆ ಈ ಪ್ಲೇಸನ್ನು ಕೂಡ ಇನ್ಕ್ಲೂಡ್ ಮಾಡಿ. ಒಂಥರ ಬ್ರೇಕ್ ಪಾಯಿಂಟ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ.